ಕ್ಲಾಸ್ ಏತ್ ಆರ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಐಡೆಂಟಿಟೀಸ್ ಎಕ್ಸಸೈಸ್ ಸಿಕ್ಸ್ ಪಾಯಿಂಟ್ ತ್ರೀಯಲ್ಲಿ ನಾವೀಗಾಗಲೇ ಫಸ್ಟ್ ಸೆಕೆಂಡ್ ಆ್ಯಂಡ್ ತರ್ಡ್ ಮೇನ್ಗಳನ್ನು ಸಾಲ್ವ್ ಮಾಡಿರೋದರಿಂದ ಈ ವಿಡಿಯೋದಲ್ಲಿ ಉಳಿದಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ ಫೋರ್ತ್ ಮೇನ್ ಎ ಕ್ವಶನ್ ಸಿಂಪ್ಲಿಫೈವ್ ತ್ರೀ ಎಕ್ಸ್ ಆಫ್ ಫೋರ್ ಎಕ್ಸ್ ಮೈನಸ್ ಫೈವ್ ಪ್ಲಸ್ ತ್ರೀ ಆ್ಯಂಡ್ ಫೈಂಡ್ ಇಟ್ಸ್ ವ್ಯಾಲ್ಯೂಸ್ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಬೈ ಟು ಅಂದರೆ ನೋಡಿ ಇಲ್ಲಿ ನಮಗೊಂದು ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರಲ್ಲ ಈ ಎಕ್ಸ್ಪ್ರೆಷನನ್ನು ಫಸ್ಟಿಗೆ ಸಿಂಪ್ಲಿಫೈ ಮಾಡಬೇಕು ಸಿಂಪ್ಲಿಫೈ ಆದ್ಮೇಲೆ ಏನು ಮಾಡಬೇಕು ಎಕ್ಸ್ ವ್ಯಾಲ್ಯೂಅನ್ನು ತ್ರೀ ಅಂತ ಸಬ್ಸ್ಟ್ಯೂಷನ್ ಮಾಡಿ ಈ ಎಕ್ಸ್ಪ್ರೆಷನ್ನ ವ್ಯಾಲ್ಯೂ ಅನ್ನು ಪಾಯಿಂಟ್ ಮಾಡಬೇಕು ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂನ ಒನ್ ಬೈ ಟು ಅಂತ ಅನ್ನು ಮಾಡಿ ಈ ಎಕ್ಸ್ಪ್ರೆಷನ್ನ ವ್ಯಾಲ್ಯೂನ ಮತ್ತೆ ಕಂಡುಹಿಡಬೇಕಾಗತ್ತೆ ಓಕೆ ಫಸ್ಟಿಗೆ ಎಕ್ಸ್ಪ್ರೆಷನ್ನ ಏನು ಮಾಡೋಣ ಸಿಂಪ್ಲಿಫೈ ಮಾಡ್ಕೊಳೋಣ ಎಕ್ಸ್ಪ್ರೆಷನ್ ಏನಿದೆ ತ್ರೀ ಎಕ್ಸ್ ಆಫ್ ಫೋರ್ ಎಕ್ಸ್ ಮೈನಸ್ ವೈ ಪ್ಲಸ್ ತ್ರೀ ಇದೆ ಓಕೆ ಫಸ್ಟಿಗೆ ಏನು ಮಾಡೋಣ ಈ ತ್ರೀ ಎಕ್ಸನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳೋಣ ನೋಡಿ ತ್ರೀ ಎಕ್ಸ್ ಇಂಟು ಫೋರ್ ಎಕ್ಸ್ ನೋಡಿ ಇದನ್ನು ಫಸ್ಟ್ ಟರ್ಮಿಗೆ ಮಲ್ಟಿಪ್ಲೈ ಮಾಡಿದೆ ಮಧ್ಯದಲ್ಲಿ ಮೈನಸ್ ಇದೆಯಲ್ವಾ ಮೈನಸನ್ನು ಬರ್ಕೊಳ್ತೀನಿ ಈ ತ್ರೀ ಎಕ್ಸನ್ನು ಫೈವ್ಗೂ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ತ್ರೀ ಎಕ್ಸ್ ಆಫ್ ಫೈವ್ ಅಂತ ಬರ್ಕೊಂಡೆ ಓಕೆ ತ್ರೀ ಎಕ್ಸನ್ನು ಫಸ್ಟ್ ಟರ್ಮಿಗೆ ಮಲ್ಟಿಪ್ಲೈ ಮಾಡಬಾರ್ದೆ ಮೈನಸನ್ನು ಮೈನಸ್ ಆಗಿ ಬರ್ಕೊಂಡೆ ಈ ತ್ರೀ ಎಕ್ಸನ್ನು ಸೆಕೆಂಡ್ ಟರ್ಮಿಗೂ ಮಲ್ಟಿಪ್ಲೈ ಮಾಡಿ ಬರ್ತೀನಿ ಉಳ್ದಿತ್ತು ಅಂದರೆ ಪ್ಲಸ್ ತ್ರೀ ಹಾಗೆ ಉಳ್ಕೊಳ್ತು ಓಕೆ ಇವೆರಡನ್ನು ಸಾಲ್ವ್ ಮಾಡೋಣ ಎಸ್ ಸೈನನ್ನು ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ ಓಕೆ ತ್ರೀ ಫೋರ್ ಟ್ವಲ್ ನೋಡಿ ಇಲ್ಲೂ ಎಕ್ಸ್ ಇದೆ ಇಲ್ಲೂ ಎಕ್ಸ್ ಇದೆ ವೇರಿಯಬಲ್ಗಳು ಏನಾಗಿದೆ ಸೇಮ್ ಇದೆ ಹಾಗಾದರೆ ಅವುಗಳ ಪವರ್ಗಳನ್ನು ಆ್ಯಡ್ ಮಾಡಬೇಕಲ್ವಾ ಈ ವೇರಿಯಬಲ್ ನಮ್ಮ ಏನಿದೆ ಒನ್ ಇದೆ ಎಚ್ ನಮ್ಮ ಒಂದಿದೆ ಒನ್ ಹಾಗಾದ್ರೆ ಒನ್ ಪ್ಲಸ್ ಒನ್ ಏನಾಯಿತು ಟು ಆಯಿತು ಅಂದರೆ ವೇರಿಯಬಲ್ ಸೇಮ್ ಇದ್ದಾಗ ಪವರ್ಗಳನ್ನು ಆ್ಯಡ್ ಮಾಡಬೇಕು ನೋಡಿ ಇಲ್ಲಿ ಸೈನ್ ಮೈನಸ್ ಇದೆ ಅಲ್ವಾ ಮೈನಸ್ ಇಂಟು ಪ್ಲಸ್ ಮೈನಸ್ ಆನ್ಸರ್ ಬಂತು ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ ತ್ರೀ ಫೈಸ ಫಿಫ್ಟೀನ್ ಬಂತು ಇಲ್ಲಿ ಎಕ್ಸ್ ಇದೆ ಇಲ್ಲಿಲ್ಲ ಹಾಗಾಗಿ ಎಕ್ ಇಟ್ ಇಸ್ ಬರುತ್ತೆ ಪ್ಲಸ್ ತ್ರೀ ಹಾಗೆ ಬರ್ಕೊಳ್ತೀನಿ ಓಕೆ ಇಲ್ಲಿ ನೋಡಿದರೆ ವೇರಿಯಬಲ್ಲು ಎಕ್ಸ್ ಎಕ್ಸ್ ಸೇಮ್ ಇದೆ ಆದರೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ ಇಲ್ಲಿ ಎಕ್ಸ್ ಬರೋ ಒನ್ ಇರೋದ್ರಿಂದ ಇದನ್ನು ಸಬ್ನ್ ಮಾಡಕ್ಕೆ ಬರೋದ ಇದು ಇಷ್ಟೇ ಸಿಂಪ್ಲಿಫೈ ಆಗೋಯಿತು ಈಗ ನಾವೇನು ಮಾಡಬೇಕು ಈ ಬಂದಿರೋ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ನಿಗೆ ಎಕ್ಸ್ ವ್ಯಾಲ್ಯೂನ ತ್ರೀ ಅಂತ ಸಬ್ಸ್ಟ್ಯೂಷನ್ ಮಾಡಿ ವ್ಯಾಲ್ಯೂಅನ್ನು ಫೈಂಡ್ ಮಾಡಬೇಕು ಎಕ್ಸ್ ವ್ಯಾಲ್ಯೂ ಒನ್ ಬೈ ಟೂವನ್ನು ಸಬ್ಸ್ಟ್ಯೂಷನ್ ಮಾಡಿ ವ್ಯಾಲ್ಯೂ ಅನ್ನು ಫೈಂಡ್ ಮಾಡಬೇಕಾಗಿದೆ ಓಕೆ ಹಾಗಾದರೆ ಎಕ್ಸ್ಪ್ರೆಷನ್ನ ಬರ್ಕೊಳ್ತೀನಿ ನೋಡಿ ಟ್ವೆಲ್ವ್ ಎಕ್ಸ್ ಸ್ಕ್ವಯರ್ ಮೈನಸ್ ಫಿಫ್ಟೀನ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ವ್ಯಾಲ್ಯೂ ಏನನ್ನ ಹೊಳೆ ಎಂದಿದ್ದಾರೆ ತ್ರೀ ಹಾಕಿ ಎಂದಿದ್ದಾರೆ ಎಕ್ಸ್ ವ್ಯಾಲ್ಯೂ ಎಲ್ಲಿ ಎಕ್ಸ್ ಪ್ಲೇಸ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲಿಗೆಲ್ಲ ನಾವು ಏನು ಮಾಡಬೇಕು ತ್ರೀ ಅಂತ ಸಬ್ಸ್ಟ್ಯೂಷನ್ ಮಾಡಬೇಕಾಗುತ್ತೆ ಓಕೆ ಟ್ವಲ್ ನೋಡಿ ಎಕ್ಸ್ ಇದೆ ಅಲ್ವಾ ಎಕ್ಸ್ ಅಂದರೆ ಏನು ತ್ರೀ ಸ್ಕ್ವಯರ್ ಮೈನಸ್ಗೆ ಮೈನಸ್ ಬರಿತೀನಿ ಫಿಫ್ಟೀನಿಗೆ ಫಿಫ್ಟೀನ್ ಬರಿತೀನಿ ನೋಡಿ ಎಕ್ಸ್ ಇದೆ ಅಲ್ವಾ ಇಂಟು ಅದು ಆ್ಯಕ್ಚುಲಿ ಫಿಫ್ಟೀನ್ ಇಂಟು ಎಕ್ಸ್ ಫಿಫ್ಟೀನ್ ಎಕ್ಸ್ ಅಂದರೆ ಫಿಫ್ಟೀನ್ ಫಿಫ್ಟೀನ್ ಇಂಟು ಎಚ್ ಆಗಿರುತ್ತೆ ಫಿಫ್ಟೀನ್ ಆಫ್ ಎಕ್ಸ್ ವ್ಯಾಲ್ ಏನು ತ್ರೀ ಪ್ಲಸ್ ತ್ರೀ ಆಗೋಯಿತು ಓಕೆ ಟ್ವೆಲ್ವ್ ನೋಡಿ ತ್ರೀ ಸ್ಕ್ವಯರ್ ಅಂತ ಇದೆ ತ್ರೀ ಸ್ಕ್ವಯರ್ ಅಂದರೆ ಮೀನಿಂಗ್ ಏನು ಗೊತ್ತಾ ತ್ರೀಯನ್ನು ಟೂ ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ ತ್ರೀಯನ್ನು ಟೂ ಟೈಮ್ ಮಲ್ಟಿಪ್ಲೈ ಮಾಡಿದರೆ ತ್ರೀ ತ್ರೀಸ ನೈನ್ ಬರುತ್ತೆ ನೋಡಿ ಇಲ್ಲಿ ಮೈನಸ್ ಇದೆ ಒಳಗಡೆ ತ್ರೀ ಪಕ್ಕದೇನು ಇಲ್ಲ ಅಂದರೆ ಪ್ಲಸ್ ಇರುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ ಫಿಫ್ಟೀನ್ ತ್ರೀಸ ಫಾರ್ಟಿ ಫೈವ್ ಬಂತು ಪ್ಲಸ್ ತ್ರೀ ಬಂತು ಓಕೆ ಸಿಂಪ್ಲಿಫೈ ಮಾಡ್ಕೊಳೋಣ ನೋಡಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ ಟ್ವೆಲ್ ನೈನ್ಸ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಮೈನಸ್ ಫಾರ್ಟಿ ಫೈವ್ ಪ್ಲಸ್ ತ್ರೀ ಓಕೆ ಎಲ್ಲ ನಂಬರ್ಸೇ ಬಂದಿದೆ ಇದನ್ನು ಸಿಂಪ್ಲಿಫೈ ಮಾಡಬೇಕು ನಾ ಫಸ್ಟಿಗೆ ಫಸ್ಟು ಟೂ ನಂಬರ್ಗಳನ್ನು ತೊಗೊಳ್ತೀನಿ ನೋಡಿ ಇಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿಗೆ ಸೈನ್ ಏನಿದೆ ಪ್ಲಸ್ ಇದೆ ಇಲ್ಲಿ ಫಾರ್ಟಿ ಫೈವ್ಗೆ ಮೈನಸ್ ಇದೆ ಪ್ಲಸ್ಸು ಮೈನಸ್ ಅಂದರೆ ಡಿಫ್ರೆಂಟ್ ಸೈನ್ಗಳು ಬಂದಾಗ ಸಿಂಪ್ಲಿಫೈ ಮಾಡಿ ಅಂದರೆ ನಾವೇನು ಮಾಡಬೇಕು ಡಿಫ್ರೆಂಟ್ ಸೈನ್ ಇದ್ದಾಗ ಸಬ್ಟ್ರಾಕ್ಷನನ್ನು ಅನ್ನು ಮಾಡಬೇಕಾಗುತ್ತೆ ಓಕೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಲ್ಲಿ ಫಾರ್ಟಿ ಫೈವನ್ನ ನಾವು ಸಬ್ಟ್ರಾಕ್ಷನ್ ಮಾಡಿದರೆ ಸಿಕ್ಸ್ಟಿ ತ್ರೀ ಆನ್ಸರ್ ಬರುತ್ತೆ ಈ ಎರಡೂ ನಂಬರಲ್ಲಿ ಯಾವ ನಂಬರ್ ಬಿಗ್ಗರ್ ಅಂತ ನೋಡಿದರೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಬಿಗ್ಗರ್ ಆಗಿದೆ ಆ ಬಿಗ್ಗರ್ ನಂಬರ್ನ ಸೈನ್ ಬರಬೇಕು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿಗೆ ಏನಿದೆ ಸೈನು ಪ್ಲಸ್ ಇದೆ ಹಾಗಾದರೆ ಪ್ಲಸ್ ಸಿಕ್ಸ್ಟಿ ತ್ರೀ ಆಯಿತು ಇನ್ನು ರಿಮೈನಿಂಗ್ ನಂಬರ್ ಯಾವುದು ಪ್ಲಸ್ ತ್ರೀ ಓಕೆ ಇಸ್ ಈಕ್ವಲ್ ಟು ನೋಡಿ ಸಿಕ್ಸ್ಟಿ ತ್ರೀಗೆ ಪ್ಲಸ್ ಇದೆ ತ್ರೀಗೂ ಪ್ಲಸ್ ಇದೆ ಪ್ಲಸ್ಸು ಪ್ಲಸ್ ಸೇಮ್ ಸೈನ್ ಇದ್ರೆ ಅಡಿಷನ್ ಮಾಡಬೇಕಾಗುತ್ತೆ ಸಿಕ್ಸ್ಟಿ ತ್ರೀಗೆ ತ್ರೀ ಅನ್ನು ಆ್ಯಡ್ ಮಾಡಿದರೆ ಸಿಕ್ಸ್ಟಿ ಸಿಕ್ಸ್ ಬರುತ್ತೆ ಸಿಕ್ಸ್ಟಿ ತ್ರೀ ದೊಡ್ಡದಾಗಿರೋದ್ರಿಂದ ಸೈನ್ ಏನು ಬರುತ್ತೆ ಪ್ಲಸ್ ಬರುತ್ತೆ ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಅಂತ ತಗೊಂಡ್ರೆ ನಮಗೆ ಆನ್ಸರ್ ಏನು ಬರುತ್ತೆ ಸಿಕ್ಸ್ಟಿ ಸಿಕ್ಸ್ ಬರುತ್ತೆ ಎಸ್ ಈಗ ನೋಡಿ ಇದೇ ಎಕ್ಸ್ಪ್ರೆಷನ್ನಿಗೆ ಎಕ್ಸನ್ನು ಒನ್ ಬೈ ಟು ಅಂತ ಸಬ್ಸ್ಟ್ಯೂಷನ್ ಮಾಡಿದರೆ ಏನು ವ್ಯಾಲ್ಯೂ ಬರುತ್ತೆ ಅಂತ ಫೈಂಡ್ ಮಾಡೋಣ ಓಕೆ ಟ್ವಲ್ಲು ನೋಡಿ ಎಕ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲಿಗೆಲ್ಲ ಒನ್ ಬೈ ಟು ಅನ್ನ ಸಬ್ಸ್ಟ್ಯೂಷನ್ ಮಾಡೋಣ ಒನ್ ಬೈ ಟು ಹೋಲ್ ಸ್ಕ್ವಯರ್ ಮೈನಸ್ ಫಿಫ್ಟೀನ್ ಎಕ್ಸ್ ಅಂದ್ರೆ ಏನು ಒನ್ ಬೈ ಟು ಪ್ಲಸ್ ತ್ರೀ ಬಂತು ಓಕೆ ನೋಡಿ ಟ್ವಲ್ಲು ನೋಡಿ ಒನ್ ಬೈ ಟು ಹೋಲ್ ಸ್ಕ್ವೇರ್ ಅಂದರೆ ಒನ್ನನ್ನು ಸ್ಕ್ವೇರ್ ಮಾಡಬೇಕು ಟೂವನ್ನು ಸ್ಕ್ವೈರ್ ಮಾಡಬೇಕು ಒನ್ನನ್ನು ಸ್ಕ್ವೇರ್ ಮಾಡಿದರೆ ಒನ್ನನ್ನು ಟೂ ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ ಒನ್ ಒಂದು ಸಹ ಒನ್ ಬರುತ್ತೆ ಡಿವೈಡ್ ಬೈ ಅನ್ನು ಟೂ ಟೈಮ್ ಮಲ್ಟಿಪ್ಲೈ ಮಾಡಬೇಕು ಟು ಟೂ ಸಹ ಫೋರ್ ಬರುತ್ತೆ ಮೈನಸ್ ನೋಡಿ ಇಲ್ಲಿ ನಮಗೆ ನ್ಯೂಮನೇಟ್ರು ಡಿನಾಮಿನೇಟ್ರು ಡಿವೈಡ್ ಮಾಡಬೇಕು ಒನ್ ಮತ್ತು ಟು ಯಾವ ಟೇಬಲಲ್ಲೂ ಡಿವೈಡ್ ಆಗೋಲ್ಲ ಫಿಫ್ಟೀನು ಮತ್ತು ಟೂ ಡಿವೈಡ್ ಆಗುತ್ತೆ ಅದು ಡಿವೈಡ್ ಆಗೋಲ್ಲ ಹಾಗಾದ್ರೆ ಏನು ಮಾಡಬೇಕು ನ್ಯೂಮನೇಟ್ರ್ ನ್ಯೂಮನೇಟ್ರಿಗೆ ಡಿನಾಮಿನೇಟ್ರು ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಮಾಡಬೇಕು ನೋಡಿ ಇಲ್ಲಿ ನಾನು ಡಿನಾಮಿನೇಟ್ರು ಅಂತ ಹೇಳ್ತಿದ್ದೀನಿ ಫಿಫ್ಟೀನಿಗೆ ಡಿನಾಮಿನೇಟ್ರ್ ಏನು ಅಂದರೆ ಏನು ಇಲ್ಲ ಅಂದರೆ ಡಿವೈಡ್ ಬೈ ಒನ್ ಇರುತ್ತೆ ಹಾಗಾದರೆ ಫಿಫ್ಟೀನ್ ಒನ್ಸ ಫಿಫ್ಟೀನ್ ಬಂತು ಒನ್ ಟೂ ಸ ಟೂ ಬಂತು ಪ್ಲಸ್ ತ್ರೀ ಓಕೆ ಇದು ನೋಡಿ ಏನಿಲ್ಲ ಅಂದರೆ ಡಿವೈಡ್ ಬೈ ಒನ್ ಇರುತ್ತೆ ಟ್ವೆಲ್ವು ಒಂದು ಯಾವ ಟೇಬಲಲ್ಲೂ ಡಿವೈಡ್ ಆಗೋಲ್ಲ ಒನ್ನು ಫೋರು ಡಿವೈಡ್ ಆಗಲ್ಲ ಇಲ್ಲಿ ಇಂಟು ಇರೋದರಿಂದ ನೋಡಿ ಕ್ರಾಸ್ ಡಿವೈಡ್ ಮಾಡ್ಬೋದು ಟ್ವೆಲ್ ಮತ್ತು ಫೋರ್ ಯಾವ ಟೇಬಲಲ್ಲಿ ಬರುತ್ತೆ ಅಂದರೆ ಫೋರ್ ಟೇಬಲಲ್ಲೇ ಬರುತ್ತೆ ಫೋರ್ ಒನ್ ಝ ಫೋರ್ ಫೋರ್ ತ್ರೀ ಝ ಟ್ವೆಲ್ವ್ ಆಗಿರುತ್ತೆ ಓಕೆ ಆದರೆ ಮಲ್ಟಿಪ್ಲೈ ಮಾಡೋಣ ತ್ರೀ ಒನ್ ಝ ತ್ರೀ ಡಿವೈಡ್ ಬೈ ಒನ್ ಒನ್ ಝ ಒನ್ ಬಂತು ಮೈನಸ್ ಫಿಫ್ಟೀನ್ ಡಿವೈಡ್ ಬೈ ಟು ಪ್ಲಸ್ ತ್ರೀ ಆಯಿತು ಓಕೆ ನೆಕ್ಸ್ಟ್ ಟೆಪ್ ಅಲ್ಲಿ ಏನು ಮಾಡೋಣ ಅಂದರೆ ನೋಡಿ ತ್ರೀ ಡಿವೈಡ್ ಬೈ ಒನ್ ಇದೆಯಲ್ಲ ಇದನ್ನು ತ್ರೀ ಅಂತ ಬರಿಬೋದು ಮೈನಸ್ ಫಿಫ್ಟೀನ್ ಡಿವೈಡ್ ಬೈ ಟು ಪ್ಲಸ್ ತ್ರೀ ಇದೆ ಓಕೆ ಇಲ್ಲಿ ಒಂದು ನಂಬರು ಫ್ರ್ಯಾಕ್ಷನ್ ಬಂದಿದೆ ಇನ್ನು ಎರಡು ನಂಬರ್ ಏನಾಗಿದೆ ಮಾಮೂಲಿ ಇದೆಯಲ್ವಾ ಆದರೆ ಆ ನಂಬರನ್ನು ಒಂದು ಹತ್ರ ಬರ್ಕೊತೀನಿ ನೋಡಿ ತ್ರೀ ಆ್ಯಸ್ ಇಟ್ ಈಸ್ ಬರ್ದೆ ಇಲ್ಲೇನಿದೆ ಪ್ಲಸ್ ತ್ರೀ ಇದೆಯಲ್ಲ ಇದೆ ಜಸ್ಟ್ ರೀಅರೇಂಜ್ ಮಾಡ್ತಾ ಇದ್ದೀನಿ ಈ ತರ್ಡ್ ಟರ್ಮ್ ಈ ತರ್ಡ್ ಟರ್ಮನ್ನು ಸೆಕೆಂಡ್ ಟರ್ಮ್ ಆಗಿ ಬರ್ಕೊಳ್ತೀನಿ ಅಂದರೆ ಟೋಟಲ್ ವಿತ್ ಸೈನ್ ಬರ್ಕೋಬೇಕಾಗುತ್ತೆ ಪ್ಲಸ್ ತ್ರೀ ಇದೆಯಲ್ಲ ಬರ್ಕೊಳ್ತೀನಿ ನೆಕ್ಸ್ಟ್ ಮೈನಸ್ ಫಿಫ್ಟೀನ್ ಬೈ ಟೂವನ್ನು ನೆಕ್ಸ್ಟ್ ಬರಿತೀನಿ ಓಕೆ ನೋಡಿ ಈಗ ಇವೆರಡು ಟರ್ಮ್ಗಳನ್ನು ತೊಗೊಂಡ್ರೆ ಪ್ಲಸ್ ತ್ರೀ ಇದೆ ಪ್ಲಸ್ ತ್ರೀ ಇದೆ ಪ್ಲಸ್ಸು ಪ್ಲಸ್ಸು ಅಂದರೆ ಅಡಿಷನ್ನು ತ್ರೀಗೆ ತ್ರೀ ಅನ್ನು ಆ್ಯಡ್ ಮಾಡಿದರೆ ಸಿಕ್ಸ್ ಬರುತ್ತೆ ಸೈನ್ ಏನು ಬರುತ್ತಪ್ಪ ಅಂದರೆ ಎರಡ್ರದು ಸೇಮ್ ಇರೋದರಿಂದ ಎರಡ್ರದು ಪ್ಲಸ್ ಪ್ಲಸ್ಸೇ ಇರೋದರಿಂದ ಪ್ಲಸ್ಸೇ ಬಂದ್ಬಿಡುತ್ತೆ ಮೈನಸ್ ಫಿಫ್ಟೀನ್ ಬೈ ಟೂ ಆಯಿತು ಓಕೆ ಇದನ್ನೇನು ಮಾಡಬೇಕು ನಾವೀಗ ಸಾಲ್ವ್ ಮಾಡಬೇಕಾಗಿದೆ ಹಾಗಾದರೆ ಫ್ರ್ಯಾಕ್ಷನ್ ಬಂದಿದೆ ಅಂತ ನಾನು ಸಿಕ್ಸನ್ನು ಸಿಕ್ಸ್ ಬೈ ಒನ್ ಅಂತ ಬರ್ಕೊಳ್ತೀನಿ ಇದು ಫ್ರ್ಯಾಕ್ಷನ್ ಆಯಿತು ಇದು ಫ್ರಾಕ್ಷನ್ ಆಯಿತು ಫ್ರಾಕ್ಷನ್ ಬಂದಾಗ ಡಿನಾಮಿನೇಟರ್ಗಳಿಗೆ ಏನು ಮಾಡ್ಬೇಕು ನಾವು ಎಲ್ ಸಿ ಎಮನ್ನು ತೆಗಿಬೇಕಾಗತ್ತೆ ಒನ್ ಮತ್ತು ಟೂಗೆ ಎಲ್ ಸಿ ಎಮ್ ಏನು ಬರುತ್ತೆ ಟೂನೇ ಬರುತ್ತೆ ಹಾಗಾದರೆ ಎಲ್ ಸಿ ಎಮ್ ಏನಿದೆ ಟೂ ಇದೆ ಅಲ್ವಾ ಹೋಲ್ ಡಿವೈಡ್ ಬೈ ಟೂ ಅಂತ ಬರ್ಕೊಳ್ತೀನಿ ಓಕೆನಾ ಇನ್ನೊಂದು ಇಟ್ಕೊಂಡಿರಿ ನಮಗೆ ಫ್ರಾಕ್ಷನ್ ಬಂದಾಗ ಡಿನಾಮಿನೇಟರ್ಗಳಿಗೆ ಎಲ್ ಸಿ ಅನ್ನು ಮಾಡಬೇಕು ಒನ್ ಮತ್ತು ಟೂ ಬಂದಾಗ ಎಲ್ ಸಿ ಎಮ್ಮು ಟೂನೇ ಆಗಿರುತ್ತೆ ಅಂದರೆ ಎರಡು ನಂಬರ್ಗಳಲ್ಲಿ ಒಂದು ನಂಬರು ಒನ್ ಆಗಿತ್ತು ಅಂದರೆ ಇನ್ನೊಂದು ನಂಬರ್ ಏನಾಗಿರುತ್ತೆ ಎಲ್ ಸಿ ಎಮ್ ಆಗಿರುತ್ತೆ ಹಾಗಾದರೆ ಒನ್ ಮತ್ತು ಟೂ ಎಲ್ ಸಿ ಎಮ್ ಏನೋ ಟೂ ಆಗಿದೆ ಹಾಗಾದರೆ ಒನ್ ಇದ್ದಿದ್ದು ಟೂ ಆಯಿತು ಅಂದರೆ ಒನ್ನಿಗೆ ಏನು ಮಲ್ಟಿಪ್ಲೈ ಮಾಡಬೇಕು ಟೂ ಅಂದರೆ ಒನ್ ಟು ಝ ಟೂ ಅಂತ ನಾವು ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಮಾಡಿದರೆ ಅದನ್ನು ನ್ಯೂಮರೇಟ್ರಿಗೂ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಓಕೆ ಟೂ ಇರೋದು ಟೂ ಇದೆ ಅಂದರೆ ಟೂ ಒಂದು 2 ಟೂನೇ ಇದೆ ಹಾಗಾಗಿ ಈ ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಮಾಡಿರೋ ನಂಬರನ್ನು ಗೂ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ ಇವೆರಡು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಬೇಕಾಗುತ್ತೆ ಸಿಕ್ಸ್ 2 ಝ ಟ್ ಟ್ವೆಲ್ ಮೈನಸ್ ಫಿಫ್ಟೀನ್ ಒಂದು ಫಿಫ್ಟೀನ್ ಆಯಿತು ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಪ್ಲಸ್ಸು ಮೈನಸ್ ಡಿಫ್ರೆಂಟ್ಸ್ ಏನಿತ್ತು ಅಂದಾಗ ಸಬ್ಟ್ರಾಕ್ಷನ್ ಆಗುತ್ತೆ ಫಿಫ್ಟೀನಲ್ಲಿ ಟ್ವಲ್ವನ್ನ ಸಬ್ಟ್ರಾಕ್ಷನ್ ಮಾಡಿದರೆ ತ್ರೀ ಬರುತ್ತೆ ಡಿವೈಡ್ ಬೈ ಟೂ ಬರೀತೀನಿ ಇಲ್ಲಿ ನೋಡಿ ಟ್ವೆಲ್ ಮತ್ತು ಫಿಫ್ಟೀನ್ ಈ ವ್ಯಾಡ್ರಲ್ಲಿ ಬಿಗ್ಗರ್ ನಂಬರ್ ಯಾವುದು ಅಂದರೆ ಫಿಫ್ಟೀನ್ ಆಗಿದೆ ಆ ಫಿಫ್ಟೀನ್ ಸೈನ್ ಏನಿದೆ ಮೈನಸ್ ಯಾವಾಗೂ ಅಷ್ಟೇ ಸಬ್ಟ್ರಾಕ್ಷನ್ನ ಮಾಡಿದ ತಕ್ಷಣ ಎರಡೂ ನಂಬರಲ್ಲಿ ಯಾವ ನಂಬರ್ ಬಿಗ್ಗರ್ ಆಗಿದೆಯೋ ಆ ಬಿಗ್ಗರ್ ನಂಬರ್ನ ಸೈನ್ ಬರಿಬೇಕಾಗುತ್ತೆ ಈ ವ್ಯಾಡ್ರಲ್ಲಿ ಬಿಗ್ಗರ್ ಫಿಫ್ಟೀನ್ ಆಗಿದೆ ಫಿಫ್ಟೀನ ಸೈನ್ ಏನಿದೆ ಮೈನಸ್ ಇದೆ ಹಾಗಾಗಿ ಆನ್ಸರ್ ಮೈನಸ್ ತ್ರೀ ಡಿವೈಡ್ ಬೈ ಟೂ ಆಯಿತು ಓಕೆನಾ ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ Fourth, mainly B question simplify a of a square plus a plus 1 plus 5 and find its value for. ಎ ಈಸ್ ಈಕ್ವಲ್ ಟು ಜೀರೋ ಎ ಈಸ್ ಟು ಒನ್ ಎ ಈಸ್ ಟು ಮೈನಸ್ ಒನ್ ಈಗಾಗಲೇ ನಾವು ಪ್ರಿವಿಯಸ್ ಪ್ರಾಬ್ಲಮ್ ಮಾಡಿದ್ವ ಅದೇ ಥರ ಪ್ರಾಬ್ಲಮ್ ಇದೆ ಫಸ್ಟಿಗೆ ಏನು ಮಾಡಬೇಕು ಈ ಎಕ್ಸ್ಪ್ರೆಷನನ್ನು ಸಿಂಪ್ಲಿಫೈ ಮಾಡಬೇಕು ಸಿಂಪ್ಲಿಫೈ ಆದಮೇಲೆ ಹೇಗೆ ಝೀರೋ ಅಂತ ಸಬ್ಸ್ಟ್ಯೂಷನ್ ಮಾಡಿ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು ಹೇಗೆ ಒನ್ ಅಂತ ಸಬ್ಸ್ಟ್ಯೂಷನ್ ಮಾಡಿ ವ್ಯಾಲ್ಯೂವನ್ನ ಫೈನ್ ಮಾಡಬೇಕು ಹೇಗೆ ಮೈನಸ್ ಒನ್ ಅಂತ ಸಬ್ಸ್ಟ್ಯೂಷನ್ ಮಾಡಿ ವ್ಯಾಲ್ಯೂ ಅನ್ನು ಫೈಂಡ್ ಮಾಡಬೇಕು ಹಾಗಾದರೆ ಫಸ್ಟಿಗೆ ಏನು ಮಾಡೋಣ ಎಕ್ಸ್ಪ್ರೆಷನನ್ನು ಸಿಂಪ್ಲಿಫೈ ಮಾಡೋಣ ನೋಡಿ ಎ ಆಫ್ ಎ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಒನ್ ಪ್ಲಸ್ ಫೈವ್ ಓಕೆ ಸಿಂಪ್ಲಿಫೈ ಮಾಡೋಣ ಅಲ್ವಾ ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡಬೇಕು ಎ ಇಂಟು ಎ ಸ್ಕ್ವಯರ್ ಪ್ಲಸ್ ಇದೆ ಅಲ್ವಾ ಪ್ಲಸ್ ಬರ್ಕೊಡ್ತೀನಿ ಎ ಇಂಟು ಒಳಗಡೆ ಏನಿದೆ ಏನೇ ಇದೆ ಪ್ಲಸ್ ಇದೆ ಪ್ಲಸ್ ಅನ್ನು ಬರ್ಕೊಂಡೆ ಎ ಇಂಟು ಒನ್ ಇದೆ ಅಲ್ವಾ ಮಲ್ಟಿಪ್ಲೈ ಮಾಡ್ತೀನಿ ಹೊರಗಡೆ ಏನಿದೆ ಪ್ಲಸ್ ವೈ ಇದೆ ಪ್ಲಸ್ ಅನ್ನು ಹಾಗೆ ಬರ್ತೀನಿ ನೋಡಿ ಏನು ಫಸ್ಟ್ ಟೈಮಿಗೆ ಫಸ್ಟ್ ಟರ್ಮಿಗೆ ಮಲ್ಟಿಪ್ಲೈ ಮಾಡಿದೆ ಸೆಕೆಂಡ್ ಟರ್ಮಿಗೆ ಮಲ್ಟಿಪ್ಲೈ ಮಾಡಿದೆ ಮತ್ತು ಥರ್ಡ್ ಟರ್ಮಿಗೂ ಮಲ್ಟಿಪ್ಲೈಯನ್ನು ಮಾಡಿದ್ದೀನಿ ಓಕೆ ನೋಡಿ ವೇರಿಯೇಬಲ್ ಎರಡರದು ಸೇಮ್ ಇದೆಯಲ್ವಾ ಇಂಟು ಇರೋದರಿಂದ ನಾವೇನು ಮಾಡಬೇಕು ಪವರ್ಗಳನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ದಿ ದಿಪರ ಒನ್ ಪ್ಲಸ್ ಟೂ ಮಾಡಿದರೆ ತ್ರೀ ಬಂತು ಓಕೆ ಪ್ಲಸ್ ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡೋಣ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಂತು ಇದಿರೋ ಪ್ಲಸ್ ಇಂಟು ಪ್ಲಸ್ ಮಾಡಿದರೆ ಪ್ಲಸ್ ಪ್ಲಸ್ಸೇ ಬರುತ್ತೆ ಎಸ್ ನೋಡಿ ಎ ಎ ವೇರಿಯಬಲ್ ಇದೆ ಸೇಮ್ ವೇರಿಯಬಲ್ ಇರೋದ್ರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ ಅಂತೇಳಿರನ್ನ ಪವರ್ಗಳನ್ನು ಆ್ಯಡ್ ಮಾಡೋಣ ಪವರ್ ಒನ್ ಇದೆ ಪವರ್ ಒನ್ ಇದೆ ಒನ್ ಪ್ಲಸ್ ಒನ್ ಟೂ ಆಗೋಯ್ತು ಓಕೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಂತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ ಒನ್ ಇಂಟು ಎ ಮಾಡಿದರೆ ಒನ್ ಎ ಬರುತ್ತೆ ಆ ಒನ್ ಅನ್ನು ಎ ಅಂತ ಬರಿಬೋದು ಯಾಕೆಂದರೆ ಎ ಪಕ್ಕದಲ್ಲಿ ಅಂದರೆ ವೇರಿಯಬಲ್ನ ಪಕ್ಕದಲ್ಲಿ ಏನೂ ನಂಬರ್ ಇಲ್ಲ ಅಂದರೆ ಒನ್ ಇದ್ದೇ ಇರುತ್ತೆ ಪ್ಲಸ್ ಫೈವ್ ಹಾಗೆ ಬರ್ಕೊಡ್ತೀನಿ ನೋಡಿ ವೇರಿಯಬಲ್ ಎ ಎ ಎ ಸೇಮ್ ಇದೆ ಹಾಗಾದರೆ ಆ್ಯಡ್ ಮಾಡೋಕೆ ಬರುತ್ತಾ ಅಂತ ಹೇಳಿದರೆ ಬರೋದಿಲ್ಲ ಯಾಕೆ ಅಂದರೆ ವೇರಿಯಬಲ್ಗಳು ಸೇಮ್ ಇದೆ ಆದರೆ ಅವುಗಳ ಪವರ್ಗಳು ಏನಾಗಿದೆ ಡಿಫ್ರೆಂಟ್ ಆಗಿರೋದರಿಂದ ಇದನ್ನು ಆ್ಯಡ್ ಮಾಡೋಕೆ ಬರೋಲ್ಲ ಹಾಗಾದರೆ ಇದೇ ಸಿಂಪ್ಲೆಸ್ಟ್ ಫಾರ್ಮ್ ಆಗಿದೆ ಹಾಗಾದರೆ ಈಗೇನು ಮಾಡೋಣ ಈ ಸಿಂಪ್ಲೆಸ್ಟ್ ಫಾರ್ಮ್ಗೆ ಎ ವ್ಯಾಲ್ಯೂವನ್ನು ಸಬ್ಸ್ಟ್ಯೂಷನ್ ಮಾಡಿ ಯಾವ ವ್ಯಾಲ್ಯೂ ಬರುತ್ತೆ ಅಂತ ಫೈಂಡ್ ಮಾಡೋಣ ಹಾಗಾದರೆ ಎಕ್ಸ್ಪ್ರೆಷನನ್ನು ಬರ್ಕೊಳನ್ವಾ ನೋಡಿ ಎ ಕ್ಯೂಬ್ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಫೈವ್ ಇದಕ್ಕೇನು ಮಾಡೋಣ ಅಷ್ಟಿಗೆ ಎ ಈಸ್ ಈಕ್ವಲ್ ಟು ಝೀರೋ ಅಂತ ಸಬ್ಸ್ಟ್ಯೂಷನ್ನ ಮಾಡೋಣ ಎ ಎಲ್ಲೆಲ್ಲಿದೆ ಅಲ್ಲಲ್ಲಿಗೆಲ್ಲ ಝೀರೋನ ಸಬ್ಸ್ಟ್ಯೂಷನ್ ಮಾಡೋಣ ನೋಡಿ ಝೀರೋ ಹೋಲ್ ಕ್ಯೂಬ್ ಪ್ಲಸ್ ಎ ಅಂದರೆ ಝೀರೋ ಹೋಲ್ ಸ್ಕ್ವಯರ್ ಪ್ಲಸ್ ಎ ಝೀರೋ ಪ್ಲಸ್ ಫೈವ್ ಓಕೆ ಝೀರೋ ಟು ಪವರ್ ಆಫ್ ತ್ರೀ ಅಂದರೆ ಝೀರೋವನ್ನು ತ್ರೀ ಟೈಮ್ ಮಲ್ಟಿಪ್ಲೈ ಮಾಡಿ ಝೀರೋವನ್ನು ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಿದರೂ ಝೀರೋನೇ ಬರುತ್ತೆ ಪ್ಲಸ್ ಝೀರೋ ಸ್ಕ್ವೈರ್ ಝೀರೋನ ಟೂ ಟೈಮ್ ಮಲ್ಟಿಪ್ಲೈ ಮಾಡಿದರೆ ಝೀರೋನೇ ಬರುತ್ತೆ ಪ್ಲಸ್ ಝೀರೋ ಪ್ಲಸ್ ಫೈವ್ ಓಕೆ ಹಾಗಾದ್ರೆ ನೋಡಿ ಝೀರೋ ಪ್ಲಸ್ ಝೀರೋ ಪ್ಲಸ್ ಝೀರೋ ಪ್ಲಸ್ ಫೈವ್ ಅಂದರೆ ಆನ್ಸರ್ ಏನು ಬರುತ್ತೆ ಫೈವ್ ಬರುತ್ತೆ ಸೇಮ್ ಎಕ್ಸ್ಪ್ರೆಷನಿಗೆ ಹೇಗೆ ಒಂದನ್ನು ಸಬ್ಸ್ಟ್ಯೂಷನ್ ಮಾಡಿದರೆ ಏನು ವ್ಯಾಲ್ಯೂ ಬರುತ್ತೆ ಅಂತ ಪಾಯಿಂಟ್ ಮಾಡೋಣ ನೋಡಿ ಎ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಒನ್ನ ಸಬ್ಸ್ಟ್ಯೂಷನ್ ಮಾಡೋಣ ಎ ಕ್ಯೂಬ್ ಅಂದರೆ ಒನ್ ಕ್ಯೂಬ್ ಪ್ಲಸ್ ಎ ಸ್ಕ್ವಯರ್ ಅಂದರೆ ಒನ್ ಸ್ಕ್ವಯರ್ ಪ್ಲಸ್ ಎ ಇದೆ ಒನ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ನೋಡಿ ಒನ್ ಕ್ಯೂಬ್ ಅಂದರೆ ಒನ್ನನ್ನು ತ್ರೀ ಟೈಮ್ ಮಲ್ಟಿಪ್ಲೈ ಮಾಡಿ ಒನ್ ಇಂಟು ಒನ್ ನೋಡಿ ಒನ್ ಇಂಟು ಒನ್ ಇಂಟು ಒನ್ ಮಾಡಬೇಕು ಒನ್ ಒಂದು ಸ ಒನ್ ಒನ್ ಒಂದು ಒನ್ನೇ ಬರುತ್ತೆ ಅದರ ಆನ್ಸರ್ ಒನ್ ಬಂತು ಪ್ಲಸ್ ಒನ್ ಸ್ಕ್ವಯರ್ ಒನ್ನನ್ನು ಟೂ ಟೈಮ್ ಮಲ್ಟಿಪ್ಲೈ ಮಾಡಬೇಕು ಒನ್ ಒಂದು ಸನ್ನೇ ಬರುತ್ತೆ ಪ್ಲಸ್ ಇಲ್ಲೂ ಒಂದೇ ಇದೆ ಪ್ಲಸ್ ಫೈವ್ ಓಕೆ ಹಾಗಂದರೆ ಫಸ್ಟ್ ಟು ನೆಕ್ಸ್ಟ್ ಟು ಅನ್ನು ಅಡಿಷನ್ ಮಾಡ್ಕೊಳ್ಳೋಣ ನೋಡಿ ಅಡಿಷನ್ ಮಾಡ್ತೀನಿ ಯಾಕೆಂದರೆ ಇದಕ್ಕೂ ಪ್ಲಸ್ ಇದೆ ಅಲ್ವಾ ಪ್ಲಸ್ಸು ಪ್ಲಸ್ಸು ಸೇಮ್ ಸೈನ್ ಬಂದರೆ ಅಡಿಷನ್ ಒನ್ ಪ್ಲಸ್ ಒನ್ ಟೂ ಆಯಿತು ಸೈನ್ ಪ್ಲಸ್ ಬರುತ್ತೆ ಪ್ಲಸ್ಸು ಪ್ಲಸ್ಸು ಇದೆ ಅಡಿಷನ್ ಫೈವ್ಗೆ ಒನ್ನ ಆ್ಯಡ್ ಮಾಡಿದರೆ ಸಿಕ್ಸ್ ಬರುತ್ತೆ ಫೈವ್ ಬಿಗ್ಗರ್ ಆಗಿರೋದ್ರಿಂದ ಫೈನ ಸೈನ್ ಏನಿದೆ ಪ್ಲಸ್ ಬರುತ್ತೆ ಓಕೆ ಈಸಿ ಟು ಪ್ಲಸ್ಸು ಪ್ಲಸ್ಸು ಇದೆ ಅಡಿಷನ್ನು ಸಿಕ್ಸಿಗೆ ಟೂ ಅನ್ನು ಆ್ಯಡ್ ಮಾಡಿದರೆ ಏಯ್ಟ್ ಬರುತ್ತೆ ಸಿಕ್ಸ್ ಬಿಗ್ಗರ್ ಆಗಿರೋದ್ರಿಂದ ಪ್ಲಸ್ ಏಯ್ಟ್ ಆನ್ಸರ್ ಆಗುತ್ತೆ ಓಕೆ ನೋಡಿ ಸೇಮ್ ಎಕ್ಸ್ಪ್ರೆಷನ್ಗೆ ಎ ಎನ್ನು ಮೈನಸ್ ಒನ್ ಅಂತ ಸಬ್ಸ್ಟ್ಯೂಷನ್ ಮಾಡಿದರೆ ಏನು ವ್ಯಾಲ್ಯೂ ಬರುತ್ತೆ ಪೈಂಡ್ ಮಾಡೋಣ ನೋಡಿ ಎ ಅಂದರೆ ಮೈನಸ್ ಒನ್ ಹೋಲ್ ಕ್ಯೂಬ್ ಪ್ಲಸ್ ಎ ಅಂದರೆ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಎ ಅಂದರೆ ಮೈನಸ್ ಒನ್ ಪ್ಲಸ್ ಫೈವ್ ಓಕೆ ಮೈನಸ್ ಒನ್ ಹೋಲ್ ಕ್ಯೂಬ್ ಅಂದರೆ ಮೈನಸ್ ಒನ್ನ ತ್ರೀ ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ ನೋಡಿ ಫಸ್ಟ್ ಇವೆರಡನ್ನು ತೊಗೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ಅಂದರೆ ಇನ್ನೂ ಡೀಟೇಲ ಮಾಡೋದಾದರೆ ನೋಡಿ ಮೈನಸ್ ಒನ್ನನ್ನು ತ್ರೀ ಟೈಮ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಫಸ್ಟು ಎರಡನ್ನು ಮಲ್ಟಿಪ್ಲೈ ಮಾಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಒನ್ ಒನ್ ಸಹ ಒನ್ ಬಂತು ಇಂಟು ಉಳಿದಿದ್ದೇನು ಮೈನಸ್ ಒನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ಒನ್ ಒನ್ ಸಹ ಒನ್ ಅಂದರೆ ಮೈನಸ್ ಒನ್ನನ್ನು ತ್ರೀ ಟೈಮ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಒನ್ ಹೋಲ್ ಕ್ಯೂಬನ್ನು ಮಾಡಿದರೆ ಆನ್ಸರ್ ಏನು ಬರುತ್ತೆ ಮೈನಸ್ ಒನ್ ಬರುತ್ತೆ ಅದೇ ರೀತಿ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಇದೆ ಅಂದರೆ ಮೈನಸ್ ಒನ್ನನ್ನು ಟೂ ಟೈಮ್ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ ನೋಡಿ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಒನ್ ಇಂಟು ಮೈನಸ್ ಒನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ ಒಂದು ಒನ್ ಸ ಒನ್ ಬರುತ್ತೆ ಓಕೆ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಇದೆಯಲ್ವಾ ಪ್ಲಸ್ ಹಾಗೇ ಬರ್ಕೊಳ್ತೀನಿ ಮೈನಸ್ ಒನ್ ಹೋಲ್ಸ್ಕೋರ್ ಅಂದರೆ ಮೈನಸ್ ಒನ್ನ ಟೂ ಟೈಮ್ ಮಲ್ಟಿಪ್ಲೈ ಮಾಡ್ತೀನಿ ಆನ್ಸರ್ ಏನು ಬರುತ್ತೆ ಪ್ಲಸ್ ಒನ್ ಬರುತ್ತೆ ಓಕೆ ಇಲ್ಲಿ ಪ್ಲಸ್ ಆಫ್ ಮೈನಸ್ ಒನ್ ಇದೆ ಅಂದರೆ ಪ್ಲಸ್ ಮತ್ತು ಮೈನಸ್ ಇವೆರಡು ಸೈನನ್ನು ಮಲ್ಟಿಪ್ಲೈ ಮಾಡಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಬಂತು ಪ್ಲಸ್ ಫೈವ್ ಓಕೆ ಸಿಂಪ್ಲಿಫೈ ಮಾಡೋಣ ಫಸ್ಟ್ ಟೂ ಟರ್ಮ್ ನೆಕ್ಸ್ಟು ಟೂ ಟರ್ಮನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಮೈನಸ್ಸು ಪ್ಲಸ್ಸು ಇದೆ ಮೈನಸ್ಸು ಪ್ಲಸ್ ಡಿಫ್ರೆನ್ಸ್ ಏನಾದರೆ ಸಬ್ಟ್ರಾಕ್ಷನು ಒನ್ನಲ್ಲಿ ಒಂದು ಅದರ ಆನ್ಸರ್ ಏನು ಬರುತ್ತೆ ಝೀರೋ ಬರುತ್ತೆ ಈಗ ನಿಮಗೆ ಒಂದು ಡೌಟ್ ಬರುತ್ತೆ ಇಲ್ಲಿ ಒಂದಿಗೆ ಮೈನಸ್ ಇದೆ ಈ ಒಂದಿಗೆ ಪ್ಲಸ್ ಇದೆ ಆದರೆ ಝೀರೋಗೆ ಮೈನಸ್ ಝೀರೋ ಬರಿಬೇಕಾ ಪ್ಲಸ್ ಝೀರೋ ಬರೀಬೇಕಾ ಅಂತ ಕನ್ಫ್ಯೂಷನ್ ಆಗುತ್ತೆ ತೊಂದರೆ ಇಲ್ಲ ಝೀರೋಗೆ ಮೈನಸ್ಸು ಬರೆಯಲ್ಲ ಪ್ಲಸ್ಸು ಬರೆಯಲ್ಲ ಅಂದರೆ ಝೀರೋಗೆ ಯಾವುದೇ ಸೈನು ಇರೋದಿಲ್ಲ ಹಾಗಾಗಿ ಈ ಝೀರೋ ಬರ್ಕೊಂಡೆ ನೆಕ್ಸ್ಟ್ ನೋಡಿ ಮೈನಸ್ಸು ಪ್ಲಸ್ಸು ಇಲ್ಲೂ ಡಿಫ್ರೆಂಟ್ ಸೈನ್ ಇರೋದರಿಂದ ಸಬ್ಟ್ರಾಕ್ಷನ್ ಮಾಡಬೇಕು ಫೈವಲ್ಲಿ ಒನ್ನನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಫೋರ್ ಬರುತ್ತೆ ಫೈವ್ ಬಿಗ್ಗರ್ ಆಗಿರೋದ್ರಿಂದ ಪ್ಲಸ್ ಬರುತ್ತೆ ಸೈನು ಓಕೆನಾ ಪ್ಲಸ್ ಫೋರ್ ಆಯಿತು ಇನ್ನು ನೋಡಿ ಜೀರೋಗೆ ಫೋರನ್ನು ಆ್ಯಡ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ಫೋರೇ ಬರುತ್ತೆ ಪ್ಲಸ್ ಫೋರ್ ಬರುತ್ತೆ ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ